ಪ್ರಭಯಸುವೆ ಈ ವಾಕ್ಯವನ್ನು ಆಲಿಸುವಾಗ ನೀವು ಹೇಳಿದಂತೆ ಸ್ವಾಮಿ ನಿಮ್ಮ ವಾಗ್ದಾನದಿಂದ ಕರ್ತನೆ ನೀನು ಬೇಡಿಕೋ ನಿನಗೆ ಸದುತ್ತರವನ್ನು ಎಂಬುದಾಗಿ ಹೇಳಿದರ ಸ್ವಾಮಿ ಈ ವಾಕ್ಯವನ್ನು ಆಲಿಸುವಾಗ ಕರ್ತನೆ ಅನೇಕರನ್ನು ಅನುಗ್ರಹಿಸಿ ಆಶೀರ್ವಸಿನ ತಾಯಿ ಪರಿಶುದ್ಧ ಕನ್ಯಾಮರಿಂದರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಎರೇಮಿಯ ಮೂವತ್ತ ಮೂರು ವಾಕ್ಯ ಎರಡು ಹಾಗೂ ಮೂರರಲ್ಲಿ ದೇವರು ಹೀಗೆ ಹೇಳುತ್ತಾರೆ ಲೋಕವನ್ನು ಸೃಷ್ಟಿಸಿ ರೂಪಿಸಿ ಸ್ಥಾಪಿಸಿದವರು ಹಾಗೂ ಸರ್ವೇಶ್ವರ ಎಂದು ನಾಮಾಂಕಿತಗೊಂಡ ಅವರು ನನಗೆ ಹೀಗೆಂದರು ಇದು ಎರೇಮನಿಗೆ ದೇವರು ನುಡಿದಂಥ ಒಂದು ಮಾತಾಗಿದೆ ಅದೇ ರೀತಿಯಾಗಿ ಮೂರನೇ ವಾಕ್ಯದಲ್ಲಿ ಹೇಳ್ತಾರೆ ನನ್ನನ್ನು ಬೇಡಿಕೋ ನಾನು ನಿನಗೆ ಸದುತ್ರವನ್ನು ದಯ ಪಾಲಿಸುವೆನೋ ನಿನಗೆ ತಿಳಿಯದೇ ಇರುವಂಥ ಮಹತ್ತಾದ ಗುಣಾರ್ಥವನ್ನು ನಾನು ನಿನಗೆ ತಿಳಿಯಪಡಿಸುವುದೇನೆಂಬುದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆ ಒಮ್ಮನಿಸಿಂದ ಕೊಡುವುದಾದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ಕೊಡುತ್ತಾರೆ ನಮಗೆ ಅನೇಕ ರೀತಿಯಲ್ಲಿ ಅನೇಕ ಗೂಢಾರ್ಥಗಳನ್ನು ಗ್ರಹಿಸಿಕೊಳ್ಳಲು ನಮಗೆ ಸಾಧ್ಯವಾಗುವುದಿಲ್ಲ ಆದರೆ ದೇವರು ದೇವರ ಜೊತೆಯಲ್ಲಿ ಅವರ ಸಂಬಂಧದೊಂದಿಗಿದ್ದು ನಾವು ಪ್ರಾರ್ಥಿಸುವಾಗ ನಮಗೆ ತಿಳಿಯಬೇಕಾದ ಎಲ್ಲ ರೀತಿಯ ಗೂಢಾರ್ಥಗಳನ್ನು ದೇವರು ನಮಗೆ ತಿಳಿಯಪಡಿಸುತ್ತಾರೆ ಅದೇ ರೀತಿಯಾಗಿ ಲೋಕನ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ದೇವರು ನಿರಾಶರಾಗದೆ ನಿರಂತರವಾಗಿ ಪ್ರಾರ್ಥನೆ ಮಾಡಬೇಕು ಎಂಬುದನ್ನು ಕಲಿಸಲು ಸ್ವಾಮಿ ತನ್ನ ಶಿಷ್ಯರಿಗೆ ಒಂದು ಸಾಮತಿಯನ್ನು ಹೇಳುತ್ತಾರೆ ಈ ಸಾಮತಿಯಂತೆ ಆ ಒಂದು ಊರಿನಲ್ಲಿ ಒಬ್ಬ ನ್ಯಾಯಾಧೀಶನಿಡ್ತಾನೆ ಅವನು ದೇವರಿಗೂ ಭಯಪಡುವುದಿಲ್ಲ ಜನರಿಗೂ ಭಯಪಡುವುದಿಲ್ಲ ಆದರೆ ಅವನ ಬಳಿಗೆ ಒಂದು ವಿಧುವೆ ಬಂದು ಒಂದು ಆ ಒಂದು ನ್ಯಾಯವನ್ನು ಕೊಡುತ್ತಾಳೆ ಅವಳು ಕೇಳಿಕೊಡ್ತಾಳೆ ಬಂದು ನನಗೆ ಅನ್ಯಾಯವಾಗಿದೆ ನನಗೆ ನ್ಯಾಯವನ್ನು ದೊರಕಿಸಿ ಕೊಡುಂಬುದಾಗಿ ಕೇಳಿಕೊಳ್ಳುತ್ತಾಳೆ ಅದಕ್ಕೆ ಅವನು ಹೀಗೆ ಆ ನ್ಯಾಯಾಧೀಶನ ಬಳಿಗೆ ಪ್ರತಿದಿನ ತಪ್ಪದೆ ಎಲ್ಲ ಸಮಯದಲ್ಲೂ ಬಂದು ಬಂದು ಪೀಡಿಸ್ತಾ ಇರ್ತಾಳೆ ನಾವು ಮೊದಲೇ ಹೇಳಿದಂತೆ ಅವನು ಯಾರಿಗೂ ಭಯಪಡದ ವ್ಯಕ್ತಿ ಆದರೆ ಈ ಮಹಿಳೆಗೆ ಈ ವಿಧುವೆ ಮಹಿಳೆಗೆ ಅವನು ಭಯಪಡ್ತಾನೆ ಯಾಕೆಂದರೆ ಪದೇ ಪದೇ ಬಂದು ಹಿಂಸೆ ಕೊಡ್ತಾ ಇರ್ತಾನೆ ಯಾರಾದರೂ ಇರ್ಬೋದು ಯಾವ ಕೆಲಸನಾದರೂ ಮಾಡ್ತಾ ಇರ್ಬೋದು ಆ ಸಮಯದಲ್ಲಿ ಈ ವಿಧುವೆ ಬಂದು ಈ ರೀತಿಯಾಗಿ ಪೀಡಿಸುತ್ತಿರುವಾಗ ಅವನೇ ಬೇಸರ ಮಾಡಿಕೊಡ್ತಾನೆ ಏನಾದರೂ ಮಾಡಿ ನಾನು ಒಂದು ನ್ಯಾಯವನ್ನು ತೀರಿಸಿ ಕೊಡಲೇಬೇಕೆಂಬುದಾಗಿ ತೀರ್ಮಾನಿಸುತ್ತಾನೆ ಹೌದು ಪ್ರೀತಿಯ ಸಹೋದರ ಸಹೋದರಿ ಅವನು ಹೇಳ್ತಾನೆ ಇವಳಿಗೆ ನ್ಯಾಯ ತಿಳಿಸದೆ ಹೋದರೆ ಪದೇ ಪದೇ ಬಂದು ನನ್ನ ತಲೆಯನ್ನು ಕೆಡಿಸಿಬಿಟ್ಟಾಳು ಆದ್ದರಿಂದ ನಾನು ಇವಳಿಗೆ ನ್ಯಾಯವನ್ನು ಅತಿ ಶೀಘ್ರದಲ್ಲಿ ನಾನು ತೀರ್ಮಾನಿಸಿಕೊಡುತ್ತೇನೆ ಎಂಬುದಾಗಿ ಪ್ರೀತಿಯ ಸಹೋದರ ಸಹೋದರಿಯೇ ಒಬ್ಬ ನ್ಯಾಯಾಧೀಶ ಯಾರಿಗೂ ಎದರದೇ ಇರುವಂಥ ಒಬ್ಬ ನ್ಯಾಯಾಧೀಶ ಆ ವಿಧುವೆಗೆ ಭಯಪಟ್ಟು ಅವಳ ಮೊರೆಯನ್ನು ಅಲಿಸುವಾಗ ಸ್ವರ್ಗವನ್ನು ಬುಲೋಕವನ್ನು ಸೃಷ್ಟಿ ಮಾಡಿದ ದೇವರು ನಾವು ಪ್ರಾರ್ಥಿಸುವಾಗ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡದೇ ಇರುತ್ತಾರೆಯೇ ಆದರೆ ನಮ್ಮ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಯಾವಾಗಲೂ ದೇವರಿಗೆ ಚಿತ್ತದಂತೆ ದೇವರ ಅನುಗ್ರಹ ದೇವರ ಅನುಗ್ರಹ ಪಡೆಯಬೇಕಾದರೆ ಅವರ ಚಿತ್ತ ಅವರು ಆಗ ಹಾಗೂ ಅವರ ಯೋಜನೆ ಅಂತ ನಾವು ಪ್ರಾರ್ಥಿಸಬೇಕಾಗುತ್ತದೆ ಹಾಗೆ ಪ್ರಾರ್ಥಿಸುವಾಗ ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ದೇವರು ಕೊಡುತ್ತಾರೆ ಪ್ರೇಷಿತರ ಕಾರ್ಯ ಕಾರ್ಯಕಲಾಪ ಹತ್ತನೇ ಅಧ್ಯಾಯ ವಾಕ್ಯ ಹನ್ನೊಂದು ಹನ್ನೆರಡರಲ್ಲಿ ಹೀಗೆ ಇದೆ ಧಮಸ್ಕಸಿನಲ್ಲಿ ಅನನೀಯ ಎಂಬ ಶಿಷ್ಯನಿದ್ದನು ಪ್ರಭು ಅವನಿಗೆ ದರ್ಶನವಿತ್ತು ಅನನಯ ಎಂದು ಕರೆಯುತ್ತಾರೆ ಈ ಅನನ್ಯ ಎಂಬ ವ್ಯಕ್ತಿ ಆ ದೇವರಿಗೆ ಪ್ರಿಯನಾದವನು ಆ ಅನ್ಯನಿಗೆ ದೇವ ಯೇಸು ಸ್ವಾಮಿ ದರ್ಶನವಿತ್ತು ಅವನನ್ನು ಕರೀತಾರೆ ಆಗ ಸ್ವಾ ಯೇಸು ಅಪ್ಪಣೆಯಾಗಲಿ ಸ್ವಾಮಿ ಎಂದು ಆ ವ್ಯಕ್ತಿ ಕೇಳುವಾಗ ಅನನ್ಯ ಹೇಳುವಾಗ ಅವನಿಗೆ ಹೇಳ್ತಾರೆ ನೀನೆದ್ದು ನೇರ ಬೀದಿಗೆ ಹೋಗು ಅಲ್ಲಿ ಸೌಲನೆಂಬುವನ್ನು ತಾರ್ಸದ ಸೌಲ ಎಂಬ ವ್ಯಕ್ತಿಗಾಗಿ ಯುವುದ ಮನೆಯಲ್ಲಿ ವಿಚಾರಿಸು ಆ ಸೌಲನ್ನು ಅಲ್ಲಿ ಪ್ರಾರ್ಥನೆಯಲ್ಲಿರುವುದನ್ನು ಕಾಣುವೆ ಎಂಬುದಾಗಿ ಪ್ರೀತಿಯ ಸಹೋದರೆ ಪ್ರಾರ್ಥನೆಯ ಶಕ್ತಿ ಏನು ಆ ಪ್ರಾರ್ಥನೆ ಹೇಗೆ ದೇವರನ್ನು ಮುಟ್ಟುತ್ತದೆ ಆ ದಾ ಆ ಪ್ರಾರ್ಥನೆ ಕೇಳುವ ದೇವರು ನಮ್ಮ ಬಗ್ಗೆ ಹೇಗೆ ಸಾಕ್ಷಿ ಹೇಳುತ್ತಾರೆ ಎಂಬುದನ್ನು ಈ ಒಂದು ವಚನದ ಮೂಲಕ ನಾವು ತಿಳಿದುಕೊಳ್ಳಬೇಕಾಗುತ್ತದೆ ಹೌದು ಪ್ರೀತಿಯ ಸಹೋದರ ಸಹೋದರರೇ ಸೌಲನ ಮನೆಯಲ್ಲಿ ಸೌಲನ್ನು ಆ ಯುವ ಇವನ ಮನೆಯಲ್ಲಿ ಸಾರ್ ತಾಸದ ಸೌಲ ಪ್ರಾರ್ಥನೆಯಲ್ಲಿದ್ದಾನೆ ಎಂಬುದನ್ನು ಅನನ್ಯನಿಗೆ ಹೇಳುವಾಗ ಬೆಳಬೇಕಾದರೆ ಆ ದೇವರು ಆ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ಆ ಯೇಸು ಸ್ವಾಮಿ ಅವನ ಪ್ರಾರ್ಥನೆಯನ್ನು ಆಲಿಸಿದ್ದಾರೆ ಆದ್ದರಿಂದಲೇ ಅನನ್ಯ ಹೇಳ್ತಾರೆ ನೀನು ಅಲ್ಲಿಗೆ ಹೋಗು ಅವನ ಪ್ರಾರ್ಥನೆ ಇರುತ್ತಾನಲ್ಲೇ ಅವನ ನೀನು ನೋಡು ಎಂಬುದಾಗಿ ಅದೇ ರೀತಿಯಾಗಿ ಒಂದು ಸಮೂಹ ಎಲ್ಲ ಹತ್ತು ಹನ್ನೆರಡನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಒಂದು ಸಮೂಹೆಯೆಲ್ಲ ಹತ್ತು ಹನ್ನೊಂದು ವಾಕ್ಯದಲ್ಲಿ ನಾವು ನೋಡುವಾಗ ಅನನ್ಯ ಅನ್ನಳು ಎಲ್ಕಾನನಿಗೆ ಇಬ್ಬರು ಹೆಂಡತಿಯರು ಅವರಿಗೆ ಅನ್ನಳು ಮತ್ತು ಪೆನ್ನಿಣಳು ಎಂಬ ಇಬ್ಬರು ಹೆಂಡತಿಯರು ಇರಬೇಕಾದ್ರೆ ಅನ್ನಳಿಗೆ ಮಕ್ಕಳಿರುವುದಿಲ್ಲ ಈ ಮಕ್ಕಳಿಲ್ಲದ ಕಾರಣ ಆ ಎಲ್ಕಾನನ ಮೊದಲನೇ ಹೆಂಡತಿ ಪೆನ್ನಿನಳು ಹೀಗೆ ಅವಳನ್ನು ದೂಷಿಸುತ್ತಾ ಇರ್ತಾಳೆ ಆರನೇ ಅಧ್ಯಾಯದಲ್ಲಿ ನಾವು ಹೀಗೆ ನೋಡ್ತೇವೆ ಸರ್ವೇಶ್ವರ ನಿನ್ನನ್ನು ಬಂಜೆಯಾಗಿ ಮಾಡಿದ್ದಾರೆ ಎಂಬ ಚುಚ್ಚು ಮಾತುಗಳಿಂದ ನೋಯಿಸುತ್ತಿದ್ದಳು ಅವಳು ಅವಳ ಸವತಿಯಾದ ಪೆನ್ನಿನಳು ಅವಳಿಗೆ ಹೀಗೆ ಚುಚ್ಚು ಮಾತು ಮಾಡ್ತಾಳೆ ಸರ್ವೇಶ್ವರ ದೇವರೇ ನಿನಗೆ ಮಕ್ಕಳಿಂದ ಮಾಡಿದ್ದಾರೆ ನೀನು ಮಾಡಿದ ಏನೋ ಕಾರ್ಯ ನೀನು ಮಾಡಿದಿದೆಯಾ ನೀನೇನೋ ತಪ್ಪು ಮಾಡಿದೆಯಾ ಅದಕ್ಕಾಗಿಯೇ ನಿನಗೆ ದೇವರು ಮಕ್ಕಳನ್ನು ಕೊಟ್ಟಿಲ್ಲ ಇದೊಂದು ಕೆಟ್ಟ ಕಾರ್ಯವಾಗಿದೆ ಪ್ರಿಯರೇ ಯಾರೆಲ್ಲ ಮಕ್ಕಳಿಲ್ಲದ ಇಲ್ಲದಿದ್ದಾರೋ ಅವರ ಕುಟುಂಬದಲ್ಲಿ ಅವರ ತಂದೆಯಾಗಿರಬಹುದು ಅವರ ತಾಯಿಯಾಗಿರಬೇವರು ಅವರ ನಾದನೆ ಅತ್ತೆ ನಾದನಿ ಆರೇ ಆಗಿರ್ಬೋದು ಅವರನ್ನು ಸದಾ ಪಿಡಿಸುವವರಾಗಿರುತ್ತಾರೆ ಅವರು ಹಿನಯಿಸುತ್ತಿರುತ್ತಾರೆ ಆದರೆ ಅವರು ದುಃಖದಿಂದ ಪ್ರಾರ್ಥನೆ ಮಾಡುವಾಗ ದೇವರು ಹೇಗೆ ಉತ್ತರ ಕೊಡ್ತಾರೆ ಎಂಬುದಾಗಿ ನಾವು ನೋಡುವುದಾದರೆ ಅನ್ನಳನ್ನು ದೇವರು ಹತ್ತನೇ ಅಧ್ಯಾಯ ನಾವು ನೋಡುತ್ತೇವೆ ಅನ್ನಳು ಬಹು ದುಃಖದಿಂದ ಕಣ್ಣೀರಿಡುತ್ತಾ ಸರ್ವೇಶ್ವರನಲ್ಲಿ ಹೀಗೆಂದು ಪ್ರಾರ್ಥಿಸಲು ಅವಳು ದೇವರ ಬಳಿ ಹೋಗಿ ಕಣ್ಣೀರಿಡುತ್ತಾ ದುಃಖದಿಂದ ಪ್ರಾರ್ಥನೆ ಮಾಡ್ತಾಳೆ ಆ ಪ್ರಾರ್ಥನೆಗೆ ದೇವರು ಸರ್ವೇಶ್ವರ ಯಾವ ರೀತಿ ಉತ್ತರ ಕೊಡ್ತಾರೆ ಹನ್ನೊಂದನೇ ವಾಕ್ಯ ನಾವು ನೋಡೋದಾದರೆ ಸರ್ವೇಶ್ವರ ಸರ್ವಶಕ್ತರಾದ ಸರ್ವೇಶ್ವರ ನಿಮ್ಮ ದಾಸಿಯಾದ ನನ್ನ ದುಃಖವನ್ನು ನೀಗಿಸಿರಿ ಸ್ವಾಮಿ ನನ್ನನ್ನು ಪರಾಮರಿಸಿರಿ ನನ್ನನ್ನು ತಿರಸ್ಕರಿದೆ ಕರಿಸದೆ ಕನಿಕರಪಟ್ಟು ನನಗೊಬ್ಬ ಮಗನನ್ನು ಅನುಗ್ರಹಿಸಿರಿ ಅವನನ್ನು ಮರಣಾಂತರದವರೆಗೆ ನಿಮಗೆ ಸಮರ್ಪಿಸುತ್ತೇನೆ ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಮಾಡುವುದಿಲ್ಲ ಎಂದು ಅರೈಕೆ ಮಾಡುತ್ತಾಳೆ ಅವರು ಪ್ರಾರ್ಥಿಸುವುದು ಮಾತ್ರವಲ್ಲ ಅನ್ನಳು ದೇವರಲ್ಲಿ ಪ್ರಾರ್ಥನೆ ಮಾಡುವುದು ಮಾತ್ರವಲ್ಲ ದೇವರಿಗೆ ಒಂದು ಒಂದು ಕಮಿಟ್ ಆಗ್ತಾಳೆ ದೇವರಿಗೆ ಒಂದು ವಾಗ್ದಾನವನ್ನು ಕೊಡ್ತಾಳೆ ಸ್ವಾಮಿ ನನ್ನ ಮಗನನ್ನೇ ನನಗೆ ಒಂದು ಮಗುವನ್ನು ಕೊಡುವುದಾದರೆ ಆ ಮಗನನ್ನು ನಾನು ನಿನಗೆ ಸಮರ್ಪಿಸುತ್ತೇನೆ ಎಂಬುದಾಗಿ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ನಮಗೆ ಕೊಡುವಂಥ ಸಿರಿ ಸಂಪತ್ತಾಗಿರ್ಬೋದು ನಮಗೆ ಮಕ್ಕಳಾಗಿರಬಹುದು ನಾವು ಮಾಡುವ ಕೆಲಸಗಳಾಗಿರಬಹುದು ನಾವು ಎಷ್ಟು ಸಲ ದೇವರಿಗೆ ಸಮರ್ಪಣೆ ಮಾಡುತ್ತೇವೆ ದೇವರಿಗೆ ಸಮರ್ಪಣೆ ನಾವು ಮಾಡುವುದಿಲ್ಲ ಆದ್ದರಿಂದಲೇ ಸಮರ್ಪಣೆ ಮಾಡಿದರೂ ಆ ಸಂಭ್ರಮಣೆಗೆ ತಕ್ಕಂತೆ ನಾವು ಮಾಡಿ ಆ ಮಾತಿನಂತೆ ದೇವರಿಗೆ ನರೆಯದೆ ದೇವರನ್ನು ಕೋಪಗೊಳ್ಳುವಂತೆ ಮಾಡುತ್ತೇವೆ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳುವುದಿಲ್ಲ ಆದರೆ ಇಲ್ಲಿ ಅನ್ನಳು ಆ ದೇವರಿಗೆ ಹೇಳ್ತಾಳೆ ಆ ಮಣ್ಣ ಆ ಮಗನ್ನು ಸಾಯುವ ತನಕ ಸ್ವಾಮಿ ನಿನಗೆ ನಾನು ಸಮರ್ಪಿಸಿದ್ದೇನೆ ನಿನ್ನ ಸೇವಾ ನಾನು ಬಿಟ್ಟು ಬಿಡ್ತೇನೆ ಅದು ಮಾತ್ರವಲ್ಲ ಅವನ ತಲೆಯ ಮೇಲೆ ಶೌರ ಕತ್ತಿಯನ್ನು ಹಾಕಿಸಲು ಬಿಡಲ್ಲ ಎಂಬುದಾಗಿ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಹೌದು ಪ್ರೀತಿಯ ಸಹೋದರ ಸಹದರಿ ಈ ಹಗೆ ಆಯ್ಕೆ ಮಾಡುವಾಗ ಒಂದು ವೇಳೆ ನಮ್ಮ ಕುಟುಂಬದಲ್ಲಿ ನಮಗೆ ಯಾರಿಗಾದರೂ ಮಕ್ಕಳಲ್ಲಿದ್ದ ಹೋದ ಸಮಯದಲ್ಲಿ ನಾವು ದೇವರಲ್ಲಿ ಪ್ರಾರ್ಥಿಸಿ ಹೀಗೆ ನನ್ನ ಮಗನನ್ನು ಒಬ್ಬ ಗುರುಗಳಾಗಿ ಕಳಿಸಿಬಿಡ್ತಾನೆ ಅಥವಾ ಮಗಳಾದರೆ ಅವಳನ್ನು ನಾನು ಕನ್ಯಾಸ್ತ್ರಿಗಾಗಿ ಕಳಿಸಿಬಿಡ್ತಾನೆ ಎಂಬುದಾಗಿ ನಾವು ವಾಗ್ದಾನ ಮಾಡುತ್ತೇವೆ ಒಂದು ವೇಳೆ ವಾಗ್ದಾನ ಮಾಡಿದರೂ ಆ ವಾಗ್ದಾನವನ್ನು ಆ ವಾಗ್ದಾನದಂತೆ ದೇವರಿಗೆ ನಾವು ಕಳಿಸಿಕೊಡುತ್ತೇವೆ ಈಗ ಬೇಡ ಒಂದು ವೇಳೆ ಈ ಮಗು ಏನಾದರೂ ಈ ಮಗುವನ್ನು ಕೊಟ್ಬಿಟ್ರೆ ನಾನೇನು ಮಾಡಲಿ ನನಗಿರುವುದು ಒಂದೇ ಮಗು ಅದಕ್ಕಾಗಿ ಇನ್ನೊಂದು ಮಗು ಹುಟ್ಟಿದರೆ ಸ್ವಾಮಿ ನಾನು ಕೊಡುತ್ತೇನೆ ಎಂಬುದಾಗಿ ಆರೈಕೆ ಒತ್ತಿಕೊಳ್ಳಲು ಹೋಗ್ತೇವೆ ದೇವರಿಗೆ ವಿರುದ್ಧವಾಗಿ ಮಾಡಿದ ಕಾರ್ಯಕ್ಕಾಗಿ ದೇವರಿಗೆ ಒಂದು ಅರಿಕೆಯನ್ನು ಕಟ್ಟುತ್ತೇವೆ ಸ್ವಾಮಿ ನಾನು ಮಾಡಿದ ತಪ್ಪಿಗಾಗಿ ನನ್ನ ಕ್ಷಮಿಸು ನಾನು ಇನ್ನೊಂದು ಮಗುವನ್ನು ನಿನ್ನ ಕೊಟ್ಟರೆ ಅದನ್ನು ನಾನು ನಿನಗೆ ಕೊಡ್ತೀನಿ ಎಂಬುದಾಗಿ ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ ಪ್ರಪಂಚದಲ್ಲಿ ನಡೆಯುವಂಥ ಇದೊಂದು ಕಾರ್ಯವಾಗಿದೆ ಕಷ್ಟ ಬಂದಾಗ ಆ ದೇವರ ಬಳಿಗೆ ಹೋಗುತ್ತೇವೆ ಆ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಅನೇಕ ರೀತಿಯ ಕಾಣಿಕೆಗಳನ್ನು ಅರಿಕೆಗಳನ್ನು ಒತ್ತಿಕೊಳ್ಳುತ್ತೇವೆ ಸ್ವಾಮಿ ಈತೆಯಾಗಿ ನಾನು ಅರಿಕೆಯನ್ನು ಕೊಡುತ್ತೇನೆ ಎಂಬುದಾಗಿ ಆದರೆ ನಾವು ಮಾತಿಗೆ ತಪ್ಪಿ ಅರಿಕೆಯನ್ನು ಸಲ್ಲಿಸದೆ ಹೋಗ್ತೇವೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆಯೇ ಯೋಚಿಸಿ ನೋಡೋಣ ಪ್ರೈಸ್ ದ ಅಲಾಟ್ ಹಾಲೆಲ್ಲೂಯ್ಯ ಹಾಲೆಲ್ಲೂಯ್ಯ ಪ್ರೇಷಿತರ ಕಾರ್ಯಕಲಾಪ ಇಪ್ಪತ್ತ ಹದಿನಾರನೇ ಅಧ್ಯಾಯ ಇಪ್ಪತ್ತಾರನೇ ವಾಕ್ಯದಲ್ಲಿ ನಾವು ಹೀಗೆ ಓದುತ್ತೇವೆ ಪೌಲ ಸೀಲರು ಸೆರೆಮನೆಯಲ್ಲಿ ಕೈದಿಗಳಾಗಿ ಬಂಧಿಸಲ್ಪಟ್ಟಿರುತ್ತಾರೆ ಆಗ ಆ ಪೌಲ ಮತ್ತು ಸೀಲರು ಸೆರೆಮನೆಯಲ್ಲಿ ಸುಮ್ಮನೆ ಇರುವುದಿಲ್ಲ ಅವರು ಪ್ರಾರ್ಥಿಸುತ್ತಾ ಸ್ತುತಿಸುತ್ತಾ ದೇವರನ್ನು ವಂದಿಸುತ್ತಾ ದೇವರನ್ನು ನಂಬಿಸುತ್ತಾ ಸಂತೋಷದಿಂದ ಕೊಂಡಾಡುತ್ತಾ ಇರ್ತಾರೆ ಅವರಿಗೆ ಯಾವ ಚಿಂತೆ ಇರುವುದಿಲ್ಲ ಯಾಕೆಂದರೆ ನಾನು ದೇವರ ಕೈಗಳಲ್ಲಿದ್ದೇವೆ ಆ ದೇವರು ನಮ್ಮನ್ನು ಬಿಡಿಸುತ್ತಾರೆ ಎಂಬ ವಿಶ್ವಾಸ ನಂಬಿಕೆ ಅವರಲ್ಲಿದ್ದ ಕಾರಣ ಅವರು ಸಂತೋಷದಿಂದ ಆಡುತ್ತಾ ನಲಿಯುತ್ತಾ ಆ ಮಧ್ಯರಾತ್ರಿಯಲ್ಲಿ ಕುಳಿದು ಕುಪ್ಪಳಿಸುತ್ತಿರುತ್ತಾರೆ ಆಗ ಇದ್ದಕ್ಕಿದ್ದ ಹಾಗೆಯೇ ಒಂದು ಭೂಕಮಂತದ ಶಬ್ದವಾಗಿ ಅಲ್ಲಿದ್ದಂಥ ಸೆರೆಮನೆಯಲ್ಲಿದ್ದಂಥ ಎಲ್ಲ ಬಾಗಿಲು ಕಿಟಕಿಗಳು ತೆರೆದುಕೊಳ್ಳುತ್ತವೆ ಯಾವುದು ಪ್ರೀತಿಯ ಸಹೋದರ ಸಹೋದರಿಯೇ ಈ ಪ್ರಾರ್ಥನೆಯ ಶಕ್ತಿ ಆ ಸ್ತುತಿ ಆರಾಧನೆಯ ಶಕ್ತಿಯಿಂದಾಗಿ ಅವರ ಆ ಸೆರೆಮನೆಯಿಂದ ಬಾಗಿಲು ಕಿಟಿಗಳನ್ನು ತೆರೆದುಕೊಂಡು ಅಲ್ಲಿದ್ದ ಕೈರಿಗಳಿಗೆ ಹಾಕಿದ್ದ ಎಲ್ಲ ಬಂಧನಗಳು ಕಳಚಿ ಹೋಗುತ್ತವೆ ಆಗ ಸೆರೆಮನೆಯ ಕೈದಿ ಆ ಸೆರೆಮನೆಯ ಪಾಲಕ ಆ ಸೆರೆಮನೆ ಕಾಯುವಂಥವನ್ನು ಓಡಿ ಬರುತ್ತಾನೆ ಓಡಿ ಬಂದು ನೋಡ್ತಾನೆ ಸೆರೆಮನೆಯ ಬಾಗಿಲು ತೆರೆದುಕೊಂಡಿರ್ತದೆ ಆ ಸೆರೆಮನೆಯ ಬಾಗಿಲು ತೆರೆದುಕೊಂಡಾಗ ಎಲ್ಲ ಒಟ್ಟು ಹೋಗಿದ್ದಾರಲ್ಲ ನಾನು ನನ್ನ ಒಡೆಯನಿಗೆ ಏನೆಂದು ಉತ್ತರ ಕೊಡುವುದು ಎಂಬುದಾಗಿ ಹೇಳಿ ತನ್ನ ಕತ್ತಿಯನ್ನು ತೆಗೆದುಕೊಂಡು ತಾನೇ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಯೋಚನೆಯಲ್ಲಿರುತ್ತಾನೆ ಆಗ ಪಾಲು ಹೇಳ್ತಾನೆ ಬೇಡ ನೀನು ಹಾಗೆ ಮಾಡಿಬೇಡ ನಾವೆಲ್ಲ ಇಲ್ಲೇ ಇದ್ದೀವಿ ಎಂಬುದಾಗಿ ಹೇಳುವಾಗ ಅವನು ತನ್ನ ಕತ್ತೆಯನ್ನು ಇಟ್ಟು ಇವರಿಗೆ ಶರಣಾಗುತ್ತಾನೆ ಇವರಿಗಿನ ಇವರಿಗೆ ತಾನು ಮಾಡಿದ ಕಾರ್ಯಗಳಿಗಾಗಿ ಅವನಿಗೆ ವಂದಿಸುತ್ತಾನೆ ಆ ಪೌಲನಿಗೆ ಹೇಳ್ತಾನೆ ನಾನು ಹೀಗೆ ಮಾಡುದ ಮಾಡಿದ್ದೇನೆ ನಿಮಗೆ ನೋವು ಮಾಡಿದ್ದೇನೆ ನಿಮಗೆ ಹಿಂಸೆ ಮಾಡಿದ್ದೇನೆ ಈಗ ನಾನೇನು ಮಾಡಬೇಕು ಆಗ ಪೌಲು ಹೇಳ್ತಾನೆ ನೀನು ವಿಶ್ವಾಸಿಸುವುದಾದರೆ ಏಸುನ ವಿಶ್ವಾಸ ಇಡುವುದಾದರೆ ಆ ಯೇಸು ಸ್ವಾಮಿ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಕೊಡುತ್ತಾರೆ ಎಂಬುದಾಗಿ ಹೇಳ್ತಾನೆ ಹೌದು ಪ್ರೀತಿಯ ಸಹೋದರ ಸಹೋದರಿಯೇ ಇದು ದೇವರು ಮಾಡುವಂತಹ ಕಾರ್ಯವಾಗಿದೆ ಇದು ಪ್ರಾರ್ಥನೆಯ ಶಕ್ತಿಯಾಗಿದೆ ಒಂದೊಂದು ಕುಟುಂಬದಲ್ಲೂ ಇಂದು ಪ್ರಾರ್ಥನೆಯ ಜೀವಿತ ಕಡಿಮೆಯಾಗಿದೆ ಒಂದೊಂದು ಕುಟುಂಬದಲ್ಲೂ ಸಂಜೆಯ ವೇಳೆಯಲ್ಲಿ ಅನೇಕ ರೀತಿಯ ಸೀರಿಯಲ್ಗಳನ್ನು ನೋಡುತ್ತಾ ತಮಯ ತಮ್ಮ ಸಮಯಗಳನ್ನು ವ್ಯರ್ಥ ಮಾಡುತ್ತಾ ಅವರು ದೇವರಿಗೂ ಭಯಪಡದೆ ಆ ಜಡ್ಜ್ ಹೇಳುವಂತೆ ಆ ನ್ಯಾಯಾಧೀಶ ಹೇಳುವಂತೆ ದೇವರಿಗೂ ಭಯ ಪಡದೆ ಮನುಷ್ಯರಿಗೂ ಭಯಪಡದೆ ಒಂದು ವೇಳೆ ಆ ಮನೆಗೆ ಹೋಗಿ ಒಂದು ಗುರುಗಳು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡಬೇಕು ವ ಸಹೋದರ ಹೋಗಿ ಈ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡಬೇಕು ಎಂದು ಹೇಳುವಾಗ ಅವರ ಮಾತನ್ನು ಧಿಕ್ಕರಿಸಿ ಅಲ್ಲಿ ಪ್ರಾರ್ಥಿಸದೇ ಇರುವಂಥ ಸಮಯದಲ್ಲಿ ಅಲ್ಲಿ ಅನೇಕ ರೀತಿಯ ಕಷ್ಟಗಳಿಗೆ ಸಂಕಟಗಳಿಗೆ ಅವರು ಒಳಗಾಗುತ್ತಾರೆ ಹೇಗೆ ನಾವು ದೇವರಲ್ಲಿ ಒಂದಾಗದೆ ದೇವರಿಗೆ ಪ್ರಾರ್ಥಿಸದೇ ಇರುತ್ತೇವೋ ಆಗ ದೇವರಿಗೆ ನಾವು ವಿರುದ್ಧವಾಗಿರುತ್ತೇವೆ ದೇವರು ನಮಗೆ ಬೇಡ ಎಂಬುದಾಗಿ ದೇವರಿಂದ ನಾವು ದೂರವಿರುತ್ತೇವೆ ಪ್ರೀತಿಯ ಸಹೋದರ ಸಹೋದರಿಯರೇ ಆದರೆ ನಾವು ಯಾವಾಗ ನಮ್ಮೆಲ್ಲ ಕಷ್ಟ ಸಂಕಟಗಳನ್ನು ಮರೆತು ದೇವರನ್ನು ಸೃತಿಸಿ ಕೊಂಡಾಡುತ್ತಾ ದೇವರಲ್ಲಿ ಪ್ರಾರ್ಥಿಸುತ್ತೇವೆಯೋ ಆಗ ನಮ್ಮ ಕುಟುಂಬದ ಕಷ್ಟ ಸಂಕಟಗಳಿಂದ ನಾವು ಬಿಡುಗಡೆ ಹೊಂದುತ್ತೇವೆ ಯಾಕೆಂದರೆ ಈ ಪ್ರಾರ್ಥನೆ ಎಂಬುದು ದೇವರಿಗೂ ನಮಗೂ ಸಂಬಂಧ ಕಲ್ಪಿಸುವಂಥ ಒಂದು ಸೇತುವೆಯಾಗಿದೆ ಆದರೆ ಆ ಸೇತುವೆಯನ್ನು ನಾವು ದಾಟಿ ಹೋಗುವಾಗ ನಮಗೆ ಅನೇಕ ಕಷ್ಟ ಸಂಕಟಗಳು ಅನೇಕ ಶೋಧನೆಗಳು ಅನೇಕ ವೇದನೆಗಳು ಸಮಸ್ಯೆಗಳು ಬಂದು ಬರುತ್ತವೆ ಆದರೆ ಇವೆಲ್ಲವನ್ನು ಎದುರಿಸಿ ಆ ಸೇತುವೆಯ ಮೇಲೆ ದಾಟಿ ನಾವು ಮುಂದೆ ಹೋಗುವಾಗ ಯೇಸುವಿನ ಆ ಸ್ಪರ್ಶದಿಂದ ಆ ಯೇಸುವಿನ ಶಕ್ತಿಯಿಂದ ನಾವು ಎಲ್ಲ ಬಿಡುಗಡೆಯನ್ನು ಹೊಂದುತ್ತೇವೆ ಎಲ್ಲ ಕರೆಯನ್ನು ಬಿಡುಗಡೆ ಹೊಂದುತ್ತೇವೆ ಯಾಕೆಂದರೆ ಆ ಯೇಸು ನಮಗಾಗಿ ಕಾದಿದ್ದಾರೆ ನಾವು ಮಾಡುವ ಪ್ರಾರ್ಥನೆಯ ಮೂಲಕ ನಮಗೆ ಪ್ರಸನ್ನರಾಗಿ ಅವರ ಗಾಯಪಟ್ಟ ಕರಗಳನ್ನು ನಮ್ಮ ಮೇಲೆ ಚಾಚುವವರಾಗಿದ್ದಾರೆ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುವಂಥ ದೇವರಾಗಿದ್ದಾರೆ ನಾವು ಪ್ರಾರ್ಥಿಸಿದ ತಕ್ಷಣ ಆ ದೇವರು ನಮ್ಮನ್ನು ನಮ್ಮ ಪ್ರಾರ್ಥನೆಯನ್ನು ಆಲಿಸಿ ನಮಗೆ ಸದುತ್ತರವನ್ನು ಕೊಡುವವರಾಗಿದ್ದಾರೆ ಆದರೆ ನಾವು ಮಾಡಬೇಕಾದ ಕೆಲಸ ದೇವರಿಗೆ ಪ್ರಾಮಾಣಿಕರಾಗಿ ನಾವು ಸೇವೆ ಮಾಡಬೇಕು ಪ್ರಾರ್ಥಿಸಬೇಕು ಪ್ರಿಯರೇ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ನೀನು ನೀನು ಏನು ಬೇಕು ಕೇಳಿದರೂ ನಾನು ಎಂಬುದಾಗಿ ಹೇಳ್ತಾರೆ ದೇವರು ಆದರೆ ನಮ್ಮಲ್ಲಿ ಪ್ರಾಮಾಣಿಕತೆ ಇರಬೇಕು ದೇವರ ಹೇಳ್ತದೆ ವಿಶ್ವಾಸ ನಂಬಿಕೆಯಿಂದ ಪ್ರಾರಿಸುವಾಗ ಏನು ಬೇಕಾದರೂ ಮಾಡಬಹುದು ಯವನ ಶುಭ ಸಂದೇಶ ಹದಿನಾಲ್ಕನೇ ಅಧ್ಯಾಯ ಹನ್ನೆರಡನೇ ವಚನ ದೇಹಿಗೆ ಹೇಳ್ತಾರೆ ನನ್ನಲ್ಲಿ ವಿಶ್ವಾಸವನ್ನು ಬಿಡು ಯಾರು ಇಡುತ್ತಾರೋ ಅವನು ನನಗಿಂತಲೂ ಹೆಚ್ಚಾದ ಕಾರ್ಯವನ್ನು ನಾನು ಮಾಡುವ ಕಾರ್ಯಗಿಂತಲೂ ಮಿಗಿಲಾಗಿ ಆತನು ಮಾಡಬಲ್ಲನು ಎಂಬುದಾಗಿ ಇದನ್ನು ಮಾಡಲು ಸಾಧ್ಯವಾಗುವುದು ದೇವರ ಪ್ರೀತಿಯ ಶಕ್ತಿಯಿಂದಾಗಿದೆ ಪ್ರಿಯರೇ ನಾವು ಪ್ರಾರ್ಥಿಸುವ ರೀತಿಯಲ್ಲಿ ನಾವು ಪ್ರಾರ್ಥನೆ ಯಾವಾಗ ನಾವು ನಮ್ಮನೆ ತಗ್ಗಿಸಿಕೊಂಡು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೋ ಆಗ ದೇವರು ಈ ಕಾರ್ಯಗಳನ್ನು ನಮ್ಮ ಕುಟುಂಬದಲ್ಲಾಗಲಿ ನಮ್ಮ ಮನೆಯಲ್ಲಿ ನಮ್ಮ ಸ ಸಂತದವರಾಗಲಿ ಈ ಕಾರ್ಯವನ್ನು ಮಾಡುತ್ತಾರೆ ಅನೇಕ ಸಲ ನಾವು ಪ್ರಾರ್ಥಿಸದೆ ಅನೇಕ ಸಹೋದರರ ಕಡೆಗೆ ಹೋಗಿ ಬಳಿಗೆ ಹೋಗಿ ನನಗಾಗಿ ಪ್ರಾರ್ಥಿಸಿದೆ ಎಂದು ಕೇಳಿಕೊಳ್ಳುತ್ತಾರೆ ಅನೇಕ ಜ್ಞಾನ ಪಾಲುಗೊಳ್ಳುತ್ತಾರೆ ಪಾಲ್ಗೊಳ್ಳುತ್ತಾರೆ ಒಂದೆರಡು ಸಲ ಮೂರು ಸಲ ನಾಲ್ಕು ಸಲ ಧ್ಯಾನಕ್ಕಾಗಿ ಬರ್ತಾರೆ ಧ್ಯಾನದಲ್ಲಿ ಅವರಿಗೆ ನಿರಾಶೆಯಾಗುತ್ತದೆ ತಾವು ಕೇಳಿದ್ದನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ದೇವರನ್ನು ನಮ್ಮ ಪ್ರಾರ್ಥನೆಗೆ ಕಿವಿಗೊಡುತ್ತಿಲ್ಲ ಎಂಬುದಾಗಿ ಅವರು ನಿರಾಶರಾಗಿ ಅನ್ಯ ಜನರ ಬಳಿಗೆ ಅನ್ಯ ದೇವತರ ಬಳಿಗೆ ಅನ್ಯ ಗುಡಿಗಳಿಗೆ ಹೋಗಿ ಅಲ್ಲಿ ಪೂಜಾರೀತಿಗಳನ್ನು ಮಾಡುತ್ತಾರೆ ದೇವರಿಗೆ ಈ ಒಂದು ಕೆಟ್ಟ ಕಾರ್ಯವಾದ ಇತರ ದೇವರಿಗೆ ಅನ್ಯ ದೇವರಿಗೆ ಕೈ ಮುಗಿಯುವುದು ಅನ್ಯ ದೇವರಲ್ಲಿ ನಮಸ್ಕರಿಸುವುದು ಇದೇ ದೇವರಿಗೆ ಅತಿ ಅತಿ ಕಠಿಣವಾದ ಕೋಪ ಬರುವಂತಹ ಕಾರ್ಯವಾಗಿದೆ ಪ್ರಿಯರೇ ಆದ್ದರಿಂದ ದೇವರಿಗೆ ವಿರುದ್ಧವಾಗಿ ನಾವು ಯಾವ ಕಾರ್ಯವನ್ನು ಮಾಡದೆ ಅನ್ಯ ದೇವರ ಬಳಿಗೆ ನಾವು ಹೋಗದೆ ಅವರಲ್ಲಿ ನಾವು ವಿನಯದಿಂದ ತಲೆ ಬಗ್ಗಿಸಿ ತಮ್ಮನೆ ತಗ್ಗಿಸಿಕೊಂಡು ನಾವು ಪ್ರಾರ್ಥಿಸಿದಾದರೆ ಆ ದೇವರು ಖಂಡಿತವಾಗಿಯೂ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ಪ್ರಿಯರೇ ನಮ್ಮ ಕುಟುಂಬದಲ್ಲಿ ಚಿಕ್ಕ ಮಕ್ಕಳಿದ್ದಾರೆ ಆದರೆ ಆ ಚಿಕ್ಕ ಮಕ್ಕಳನ್ನು ನಾನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಅವರ ಕೈಗೆ ಮೊಬೈಲನ್ನು ಕೊಡುತ್ತೇವೆ ಆ ಮೊಬೈಲನ್ನು ಯಾವ ರೀತಿ ಆಪ್ರೇಟ್ ಮಾಡಬೇಕು ಅಂತ ನಾವು ಯಾರು ಹೇಳ್ಕೊಡ್ಬೇಕಾಗಿಲ್ಲ ಮೊಬೈಲ್ ತಗೊಂಡ ತಕ್ಷಣ ಅದು ಸೆಲ್ಫಿ ತೆಗಿಯುವಂತೆ ಅದು ಆ್ಯಕ್ಟ್ ಮಾಡ್ತದೆ ಆ ಸೆಲ್ಫಿ ತೆಗೆದರ ಮೂಲಕ ಎಲ್ಲರಿನಗೆ ಸಂತೋಷವನ್ನು ಕೊಡ್ತದೆ ಆದರೆ ಅದೇ ಮಗುವಿಗೆ ನಾವು ದೇವರ ಬಳಿ ಕರ್ಕೊಂಡೋಗಿ ಇದು ಯೇಸು ಸ್ವಾಮಿ ಇದು ತಾಯಿ ಮರಿಯಳು ಎಂಬುದಾಗಿ ಆ ದೇವರ ಪಟಗಳನ್ನು ನಾವು ತೋರಿಸುತ್ತಾ ಆ ದೇವರ ಮುಂದೆ ನಿಲ್ಲಿಸಿ ಹೀಗೆ ನೀನು ಪ್ರಾ ಹೀಗೆ ಕೈ ಮುಗಿಯಬೇಕು ಹೀಗೆ ಪ್ರಾರ್ಥಿಸಬೇಕು ಎಂಬುದಾಗಿ ಹೇಳಿಕೊಡುವಾಗ ಆ ಮಗು ತಪ್ಪದೇ ಅದೇ ಕಾರ್ಯವನ್ನು ಮಾಡುತ್ತಿದ್ದೇವೆ ನಾವು ಒಂದು ಸಲ ಎರಡು ಸಲ ಮೂರು ಸಲ ಅಥವಾ ಪ್ರತಿದಿನ ಈ ಕಾರ್ಯವನ್ನು ಒಂದು ಚಿಕ್ಕ ಮಗುವಿಗೆ ಒಂದು ವರ್ಷ ಎರಡು ವರ್ಷದ ಮಗುವಿಗೆ ನಾವು ಈ ರೀತಿ ಮಾಡುವುದಾದರೆ ಪ್ರೀತಿಯ ಸಹೋದರ ಸೌದರೆ ಅದು ಬೆಳೆಯುತ್ತಾ ಬೆಳೆಯುತ್ತಾ ಅದೇ ದೇವರನ್ನ ಇದು ನನ್ನ ದೇವರು ಇದು ನಮ್ಮನ್ನು ರಕ್ಷಿಸುವ ದೇವರು ಇವರು ಪ್ರಭು ಏಸು ನಮಗಾಗಿ ಪ್ರಾಣಗುಡಂತ ಏಸು ನಮಗಾಗಿ ರಕ್ತ ಸುರಿಸಿದ ಏಸು ಇವರಲ್ಲಿ ನಾನು ಪ್ರಾರ್ಥಿಸಬೇಕು ಇವರಲ್ಲಿ ಪ್ರಾರ್ಥಿಸಬೇಕು ಎಂಬುದಾಗಿ ಆ ದೇವರಲ್ಲಿ ಮೊರೆ ಇಟ್ಟು ಮೊರೆ ಇಟ್ಟು ಪ್ರಾರ್ಥಿಸುವಂತ ಒಂದು ಪ್ರಾರ್ಥನಾ ವೀರನ್ನಾಗುತ್ತೆ ಇದು ಸಾಧ್ಯ ಪ್ರಿಯರೇ ಪ್ರಾರ್ಥನೆಗೆ ಇಂತಹ ಒಂದು ಶಕ್ತಿ ಇದೆ ಪ್ರಾರ್ಥನೆಗೆ ಶಕ್ತಿ ಇದೆ ಯಾಕೆಂದರೆ ಪ್ರಾರ್ಥನಾ ಶಕ್ತಿ ಆ ದೇವರ ಆ ಶಕ್ತಿಯನ್ನ ದೇವರ ಶಕ್ತಿಯನ್ನ ಅನುಭವಿಸುತ್ತಾ ದೇವರ ಪ್ರೀತಿಯನ್ನು ಗಳಿಸುತ್ತಾ ದೇವರೊಂದಿಗೆ ಸಂಭಾಷಣೆ ಮಾಡುವಾಗ ಆ ದೇವರೊಂದಿಗೆ ಮಾತನಾಡುವಂಥ ಈ ರೀತಿಯಾಗಿ ಮಾಡುವಾಗ ಆ ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ ಪ್ರಿಯರೇ ಆದರೆ ನಾವು ಪ್ರಾರ್ಥನೆ ಮಾಡಬೇಕು ಪ್ರತಿ ಕುಟುಂಬದಲ್ಲಿ ಸಂಜೆ ವೇಳೆ ಕುಟುಂಬ ಪ್ರಾರ್ಥನೆ ಇಲ್ಲ ಗಂಡ ಇದ್ದರೆ ಹೆಂಡತಿ ಇರುವುದಿಲ್ಲ ಹೆಂಡತಿ ಇದ್ದರೆ ಗಂಡ ಇರುವುದಿಲ್ಲ ಗಂಡ ಹೆಂಡತಿ ಇಬ್ಬರು ಇದ್ದರೆ ಮಕ್ಕಳಿರುವುದಿಲ್ಲ ಆದರೆ ಗಂಡ ಹೆಂಡತಿ ಮಕ್ ಹೆಂಡತಿ ಮಕ್ಕಳಿಲ್ಲದಿದ್ದರೂ ತಾವು ಇಬ್ಬರು ಕುಳಿತು ಪ್ರಾರ್ಥನೆ ಮಾಡುವುದಾದರೆ ಮಕ್ಕಳು ಖಂಡಿತವಾಗಿಯೂ ಆ ಸಮಯಕ್ಕೆ ಬರ್ತಾರೆ ಆ ಮಕ್ಕಳನ್ನು ದೇವರಿಗೆ ಸಮರ್ಪಣೆ ಮಾಡಿ ದೇವರೇ ಈ ಮಕ್ಕಳನ್ನು ನಾನು ನಿಮಗೆ ಸಮರ್ಪಣೆ ಮಾಡ್ತೇನೆ ಈ ಮಕ್ಕಳು ಈ ಪ್ರಾರ್ಥನಾ ವೇಳೆಗೆ ನನ್ನ ಕುಟುಂಬದಲ್ಲಿ ಬಂದು ಸೇರಿಕೊಳ್ಳಲಿ ಈ ಮಕ್ಕಳನ್ನು ನೀವು ನನಗೆ ದಾನವಾಗಿ ಕೊಟ್ಟಿದ್ದೀರಾ ಈ ಮಕ್ಕಳನ್ನು ನಾನು ನಿಮಗೆ ಅರ್ಪಿಸುತ್ತೇನೆ ಸ್ವಾಮಿ ಈ ಮಕ್ಕಳು ಬಂದು ಪ್ರಾರ್ಥಿಸಲಿ ಎಂಬುದಾಗಿ ನಮ್ಮ ಮಕ್ಕಳನ್ನು ನಾವು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸುವುದಾದರೆ ಆ ಮಕ್ಕಳು ಖಂಡಿತವಾಗಿಯೂ ಕೆಲವು ದಿನಗಳಲ್ಲಿ ನನ್ನ ಕುಟುಂಬದಲ್ಲಿ ನಮ್ಮ ಪ್ರಾರ್ಥನೆಯಲ್ಲಿ ಬಂದು ಸೇರಿಕೊಳ್ಳುತ್ತಾರೆ ಆ ಕುಟುಂಬ ಪ್ರಾರ್ಥನೆಯಲ್ಲಿ ಅವರು ಹೆಚ್ಚಾದ ಪ್ರಾರ್ಥನೆ ಮಾಡಲು ಶಕ್ತಿಯುತರಾಗುತ್ತಾರೆ ನಾಲ್ಕು ಜನ ಸೇರಿ ನಾವು ಸ್ತುತಿ ಮಾಡುವಾಗ ಆ ಮನೆ ಸ್ವರ್ಗವಾಗುತ್ತದೆ ಏಕೆಂದರೆ ಆ ಮನೆಯಲ್ಲಿ ಯೇಸು ವಾಸ ಮಾಡುತ್ತಾರೆ ಪ್ರಿಯರೇ ಯೇಸು ಸ್ವಾಮಿ ವಾಸ ಮಾಡುವ ಮನೆಯಲ್ಲಿ ನಿತ್ಯಕ್ಕೂ ಆನಂದ ಶಾಂತಿ ಸಮಾಧಾನ ತುಂಬಿರುತ್ತದೆ ಏಕೆಂದರೆ ಯೇಸುವಿನಲ್ಲಿ ಇರುವಂಥ ಶಾಂತಿ ಯೇಸುವಿನಲ್ಲಿರುವಂಥ ಪ್ರೀತಿ ಯೇಸುವಿನಲ್ಲಿರುವಂಥ ಎಲ್ಲ ರೀತಿಯ ದೀನತೆ ದಯೆ ಕರುಣೆ ಎಲ್ಲವೂ ನಮ್ಮಲ್ಲಿಗೆ ಬರುತ್ತದೆ ಆ ಕುಟುಂಬದಲ್ಲಿ ಕುಟುಂಬದ ಜೀವನ ಹೆಚ್ಚಾದ ರೀತಿಯಲ್ಲಿ ಆಶೀರ್ವದಿತ ಜೀವನವಾಗಿ ಮಾರ್ಪಡುತ್ತದೆ ಪ್ರಿಯರೇ ನಾವು ಯೇಸುವಿನಲ್ಲಿ ನಂಬಿಕೆ ಇಡಬೇಕು ನಮ್ಮ ಕುಟುಂಬದಲ್ಲಿ ಯೇಸು ಇದ್ದಾರೆ ಎಂಬ ಆ ಒಂದು ಸ್ಥಿರವಾದ ನಂಬಿಕೆಯನ್ನು ಇಡಬೇಕು ದೇವರ ಅಸ್ತಿತ್ವವನ್ನು ನಾವು ನಂಬಬೇಕು ದೇವರಿದ್ದಾರೆ ನಾವು ಪ್ರಾರ್ಥಿಸಬೇಕು ಆ ಪ್ರಾರ್ಥನೆ ದೇವರ ಸನ್ನಿಧಿಗೆ ಹೋಗ್ತದೆ ಎಂಬುದಾಗಿ ದಾನಿಯಲಿನ ಗ್ರಂಥದಲ್ಲಿ ನಾವು ನೋಡ್ತೇವೆ ಆರನೇ ದೇಹದಲ್ಲಿ ದಾನಿಯಲ್ ಪ್ರವಾದಿ ಒಮ್ಮೆ ಪ್ರಾರ್ಥಿಸುತ್ತಾನೆ ಅವನು ಪ್ರಾರ್ಥಿಸಿದ ಇಪ್ಪತ್ತೊಂದು ದಿನಗಳವರೆಗೂ ಅವನ ಪ್ರಾರ್ಥನೆಗೆ ಉತ್ತರ ಲಭಿಸದೆ ಅವನು ಆ ಪ್ರಾರ್ಥನೆಯಲ್ಲಿ ಇನ್ನೂ ಯೋಚನೆ ಮಾಡ್ತಾ ಇರುವಂಥ ಸಮಯವಾಗಿರ್ತದೆ ಆಗ ದೇವದೂತನು ಕಾವಲದೂತನು ಅಲ್ಲಿಂದ ಬಂದು ಆ ದಾನಿಯಲ್ಲಿ ಹೇಳ್ತಾನೆ ನಿನ್ನ ಪ್ರಾರ್ಥನೆಗೆ ದೇವರು ನೀನು ಪ್ರಾರ್ಥಿಸಿದ ದಿನದಂದೇ ಆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ಆ ಪ್ರಾರ್ಥನೆಯನ್ನು ನಾನು ತೆಗೆದುಕೊಂಡು ಆ ಸ್ವರ್ಗದಿಂದ ಇಳಿದು ಬರುವಾಗ ಪರ್ಷಿಯಾದ ಆ ದುರಾತ್ಮ ನನ್ನೊಡನೆ ಕಾದಾಡಲು ಬಂದ ನಾನು ಇಪ್ಪತ್ತೊಂದು ದಿನಗಳವರೆಗೆ ಅವನೊಂದಿಗೆ ಕಾದಾಡಿದ್ದೆ ಅವನೊಂದಿಗೆ ಕಾದಾಡಿ ಈ ಪ್ರಾರ್ಥನೆಯನ್ನು ತರಲು ನನಗೆ ಸಾಧ್ಯವಾಗಲಿಲ್ಲ ಆಗ ಮಿಕಾಯಲ್ ದೇವತರು ಸ್ವರ್ಗದಿಂದ ಇಳಿದು ಬಂದು ನನ್ನನ್ನು ಈ ಲೋಕಕ್ಕೆ ಕಳಿಸಿ ನಿನ್ನ ಬಳಿಗೆ ಕಳಿಸಿ ನಿನಗೆ ಉತ್ತರ ಕೊಡುವುದಾಗಿ ಆಶ್ವಾಸನೆ ಕೊಟ್ಟಾಗ ಆ ಸಮಯದಲ್ಲಿ ಆ ದೇವದೂತನು ಮ ಧಾನಿಯಲ್ಲಿ ಬಂದಿಗೆ ಬಂದು ಬೆಳಗ್ಗೆ ಬರ್ತಾನೆ ಆ ಧಾನ್ಯಲ್ಲಿ ಹೇಳ್ತಾನೆ ಇಪ್ಪತ್ತೊಂದು ದಿನದಲ್ಲಿ ನೀನು ನಾನು ಇದು ಮಾಡಿದೆ ಇದಕ್ಕಾಗಿ ನೀನು ಮಾಡಿದ ಪ್ರಾರ್ಥನೆಗೆ ನಿನಗೆ ಉತ್ತರ ಕೊಡುತ್ತಿದ್ದೇನೆ ಎಂಬುದಾಗಿ ಪ್ರೀತಿಯ ಸಹೋದರ ಸಹೋದರಿಯೇ ದೇವರು ಕೊಡುವಂಥ ಉತ್ತರ ಇದಾಗಿದೆ ಕೆಲವೊಮ್ಮೆ ನಾವು ಮಾಡಿದ ಪ್ರಾರ್ಥನೆ ಒಂದೇ ದಿನದಲ್ಲಿ ಅಥವಾ ಎರಡು ದಿನಗಳಲ್ಲಿ ಪ್ರಾರ್ಥನೆ ಸಿಗಬಹುದು ಕೆಲವೊಂದು ಸಲ ನಾವು ಒಂದು ವರ್ಷ ಎರಡು ವರ್ಷ ಅಥವಾ ಮೂರು ವರ್ಷವಾಗಿರಬಹುದು ನಾವು ನಿರಂತರವಾಗಿ ಆ ಒಂದು ವ್ಯಕ್ತಿಗಾಗಿ ಒಂದು ರೋಗಕ್ಕಾಗಿ ಪ್ರಾರ್ಥಿಸುವಾಗ ಪ್ರೀತಿಯ ಸಹೋದರ ಸಹೋದರಿಯರೇ ದೇವರು ಅದ್ಭುತವನ್ನು ಮಾಡುತ್ತಾರೆ ಅದ್ಭುತವನ್ನು ಖಂಡಿತ ಮಾಡ್ತಾರೆ ಪ್ರಿಯರೇ ಆದರೆ ನಾವು ಅದ್ಭುತಕ್ಕಾಗಿ ಮಾತ್ರ ಪ್ರಾರ್ಥಿಸುವುದಲ್ಲ ನಮ್ಮ ಪ್ರಾರ್ಥನೆ ದೇವರ ಚಿತ್ತದಂತೆಯಾಗಿರಬೇಕು ನಮ್ಮ ಪ್ರಾರ್ಥನೆ ದೇವರು ಹೇಳ್ತಾರೆ ನೀನು ಇತರರಿಗೆ ಯಾವ ಅಳತೆಯಲ್ಲಿ ಅಳೆದು ಕೊಡುತ್ತೀಯೋ ಅದೇ ಅಳತೆಯಲ್ಲಿ ನಿನಗೂ ಅಳೆದು ಕೊಡಲಾಗುವುದು ಹೌದು ಪ್ರಿಯರೇ ನಾವು ಇತರರ ಕುಟುಂಬಗಳಿಗಾಗಿ ಇತರ ವ್ಯಕ್ತಿಗಳಿಗಾಗಿ ಇತರರ ರೋಗಗಳಿಗಾಗಿ ಇತರ ಇತರ ಎಲ್ಲ ರಾಜಕೀಯ ವ್ಯಕ್ತಿಗಳಾಗಿರಬಹುದು ಅಥವಾ ಅನ್ಯ ಅನ್ಯ ದೇವರನ್ನು ಪೂಜೆ ಮಾಡುವಂಥ ಅನ್ಯ ಜನರಿಗಾಗಿರ್ಬೋದು ಪ್ರತಿಯೊಂದು ವ್ಯಕ್ತಿಗಳಿಗಾಗಿ ನಾವು ಪ್ರಾರ್ಥನೆಯನ್ನು ಸಮರ್ಪಿಸುವಾಗ ಆ ಪ್ರಾರ್ಥನೆಯನ್ನು ಕೇಳಿ ಖಂಡಿತವಾಗಿ ದೇವರು ಉತ್ತರವನ್ನು ಕೊಡುತ್ತಾರೆ ಪ್ರೀತಿಯ ಸಹೋದರ ಸಹೋದರೆ ನಮ್ಮ ಪ್ರಾರ್ಥನೆ ಅತ್ಯುತ್ತಮವಾದ ಶಕ್ತಿಯನ್ನು ಹೊಂದಿರುವಂಥ ಪ್ರಾರ್ಥನೆ ಏಕೆಂದರೆ ನಮ್ಮ ಪ್ರಾರ್ಥನೆಗೆ ಸದಾ ಕಿವಿಗೊಡುವಂಥ ದೇವರು ನಮ್ಮ ದೇವರು ಕಿಹುಡರಲ್ಲ ನಮ್ಮ ದೇವರು ಮೂಕರಲ್ಲ ಅನ್ಯ ದೇವರುಗಳಂತೆ ನಮ್ಮ ದೇವರು ಮೂಕರಲ್ಲ ಯಾಕೆಂದರೆ ಅವರಿಗೆ ಕೇಳುವುದೂ ಇಲ್ಲ ನಾಲಿಗೆಯೂ ಇಲ್ಲ ಆದರೆ ನನ್ನ ದೇವರಿಗೆ ನಮ್ಮನ್ನು ಪ್ರೀತಿಸುವ ದೇವರಿಗೆ ನಾಲಿಗೆ ಇದೆ ಕಿವಿ ಇದೆ ಮಾತನಾಡುವ ಶಕ್ತಿ ಇದೆ ಆದರೆ ಆ ದೇವರತ್ರ ನಾವು ದೀನತೆಯಿಂದ ಅವರ ಬಳಿ ನಾವು ಹೋಗಿ ನಾವು ಪ್ರಾರ್ಥಿಸಬೇಕು ನಾವು ಕುಟುಂಬ ಸಮೇತರಾಗಿ ಪ್ರಾರ್ಥನೆ ಮಾಡಬೇಕು ಪ್ರಿಯರೇ ಗಂಡ ಬರೆದಿದ್ದರೆ ಆ ಗಂಡನ ಹೆಂಡತಿ ದೇವರಿಗೆ ಸಮರ್ಪಿಸಿ ನನ್ನ ಗಂಡನನ್ನು ನಿನಗೆ ಸಮರ್ಪಿಸಿದ್ದೇನೆ ಸ್ವಾಮಿ ನನ್ನ ಗಂಡ ಈ ಪ್ರಾರ್ಥನೆ ವೇಳೆಗೆ ಇಲ್ಲಿ ಬರಲಿ ಅವನು ಬರುವಾಗ ಕುಡುಕುತನವನ್ನು ಬಿಟ್ಟು ಇಲ್ಲಿಗೆ ಬರಲಿ ಸ್ವಾಮಿ ನನ್ನ ಗಂಡ ಕುಡುಕುತನದಿಂದ ಇದ್ದಾನೆ ಅವನ ಕುಡುಕುತನವನ್ನು ಯೇಸುವಿನ ಕರಳಿಗೆ ಸಮರ್ಪಿಸುತ್ತೇನೆ ಅವನನ್ನು ಮಾರ್ಪಡಿಸು ಕುಡುಕುತನದಿಂದ ಬಿಡಿಸು ಎಂಬುದಾಗಿ ಮಕ್ಕಳು ಒಂದು ವೇಳೆ ಬರೆದಿದ್ದರೆ ಆ ಮಕ್ಕಳನ್ನು ದೇವರಿಗೆ ಸಮರ್ಪಿಸಿ ಪ್ರಾರ್ಥಿಸೋಣ ಯುವಕ ಯುವತಿಯರೇ ಆಗಿದ್ದರೆ ಆ ಮಕ್ಕಳನ್ನು ದೇವರಿಗೆ ಸಮರ್ಪಿಸೋಣ ಅನ್ಯ ಅನ್ಯ ಜೀವಿತದವಾಗಿ ಅನ್ಯ ಕಾರ್ಯಗಳನ್ನು ಮಾಡುವಾಗ ಆ ಮಕ್ಕಳನ್ನು ದೇವರಿಗೆ ಸಮರ್ಪಿಸೋಣ ಸಮರ್ಪಣೆಯ ಪ್ರಾರ್ಥನೆ ಅತಿ ಉನ್ನತವಾದ ಪ್ರಾರ್ಥನೆಯಾಗಿದೆ ನಮ್ಮ ಪ್ರಾರ್ಥನೆ ಸಮರ್ಪಣೆಯ ಪ್ರಾರ್ಥನೆಯಾಗುವಾಗ ದೇವರು ಖಂಡಿತವಾಗಿಯೂ ಸದೃತ್ತರವನ್ನು ಕೊಟ್ಟೇ ಕೊಡುತ್ತಾರೆ ಪ್ರೀತಿಯ ಸಹೋದರ ಸಹೋದರಿಯರೇ ನಾವು ಒಂದು ನಿಮಿಷ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥಿಸೋಣ ಪ್ರಭು ಯಸುವೆ ನನ್ನ ನಾಮದಲ್ಲಿ ಏನನ್ನು ಕೇಳಿದರೂ ನಾನು ಕೊಟ್ಟೇ ಎಂಬುದಾಗಿ ನೀವು ವಾಗ್ದಾನ ಮಾಡಿದಿರಿ ಸ್ವಾಮಿ ಇಂದು ಈ ವಚನವನ್ನು ಆಲಿಸುತ್ತಿರುವ ವೃದ್ಧ ಎಲ್ಲರ ಹೃದಯಗಳನ್ನು ಯೇಸುವೆ ನಿನ್ನ ಪರಿಶುದ್ಧ ಕರಗಳಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಸ್ವಾಮಿ ಎಸುವೆ ನಿಮ್ಮ ಹೃದಯದಿಂದ ಅರಿದು ಬರುವ ಪ್ರೀತಿಯನ್ನು ತಂದೆ ದೇವರ ಶಾಂತಿಯನ್ನು ಆ ಪವಿತ್ರಾತ್ಮರ ಅನ್ಯೂನ್ಯತೆಯನ್ನು ಯಾರ್ಯಾರ ಕುಟುಂಬದಲ್ಲಿ ಈ ಪ್ರಾರ್ಥನೆಯನ್ನು ಆಲಿಸುತ್ತಿದ್ದಾರೋ ಅವರೆಲ್ಲರಿಗೂ ಈ ವರದಾನಗಳನ್ನು ದಯಪಾಲಿಸರೆಂದು ಯೇಸುವೆ ನಿನ್ನ ಪರಿಶುದ್ಧ ನಾಮದಲ್ಲಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಆಮೆನ್ ಪಿತಾ ಸುತ್ತಮುತ್ತ ಪರಿಶುದ್ಧ ನಾಮದಲ್ಲಿ ಆಮೆನ್